ಎಲ್ರು ಮಲ್ಕೊಂಡಿದ್ದಾರಪ್ಪ, ನಂಗೆ ನಿದ್ದೆ ಬರ್ತಿಲ್ವೇ, ಏನಾದ್ರು ಕೆಲಸ ಮಾಡ್ಬೇಕು, ಏನ್ ಮಾಡೋಣ? ಏನ್ ಇಲ್ಲ, ಇನ್ನು ಕೆಲಸ ಬೇಕು, ಇನ್ನು ಕೆಲಸ ಬೇಕು. ಆಗಲ್ಲ, ಏನಾರು ಕೆಲಸ ಮಾಡ್ಬೇಕು ಮಾಡ್ಬೇಕು. ರೇಖಾ, ಯುರೇಖಾ, ಜೈ ಶ್ರೀರಾಮ್. ಏನಪ್ಪ ಮಿಸ್ಟರ್ ಹನುಮ, ಕರೆದೇನೆ ಬಂದ್ಬಿಟ್ಟಿದ್ಯಾ? ಬಸವ, ಇಷ್ಟೊಂದು ಕತ್ತಲೆ ರಾತ್ರಿಲಿ ಏನ್ ಮಾಡ್ತಿದ್ಯಾ ಹುಚ್ಚಪ್ಪ? ಅಯ್ಯೋ ಮಂಕೆ, ಕತ್ಲಾದ್ಮೇಲಲ್ವೇನೋ ರಾತ್ರಿ ಆಗೋದು. ಮಾರುತಿಗೆ ಪಂಚು, ಹನುಮನ್ಗೆ ಬಾಳೆಗೊನೆ. ಅಂದ್ರೆ ಯಾಕೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ಶಕ್ತಿ ಬಂದಂಗಿದೆ ಕಣೋ, ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಒಟ್ಟಾರದಲ್ಲಿ ಮನೆ ಮುಂದೆ ಎಲ್ಲ ಸಾರಿಸಿ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ರೋಡ್ ಅನ್ನೆಲ್ಲ ಕ್ಲೀನ್ ಮಾಡೋ ಪ್ಯಾನಲ್ ಇದ್ದೀನಿ. ಅಷ್ಟೊಂದೆಲ್ಲ ಶಕ್ತಿ ಬಂದಿದ್ರೆ ಮನೆ ಕ್ಲೀನ್ ಮಾಡ್ಬೋದಿತ್ತಲ್ಲ, ಇಲ್ಲ ಆಫೀಸ್ನೇ ಕ್ಲೀನ್ ಮಾಡ್ಬೋದಿತ್ತಲ್ಲ. ಅದೆಲ್ಲ ಆಲ್ರೆಡಿ ಆಗೋಗಿದೆ. ಮುಂಚೆ ಜಾಸ್ತಿ ಕೆಲಸ ಇದ್ದಾಗ ನೀನ್ ನನ್ನ ನೆನ್ಸ್ಕೋತಾ ಇದ್ದೆ, ಆದ್ರೆ ಇತ್ತೀಚೆಗೆ ಯಾಕೋ ನನ್ನ ನೆನ್ಸ್ಕೊಂಡಿಲ್ವಲ್ಲ. ಏನು ನಿನ್ನ ಪರಿಸ್ಥಿತಿ ಅನ್ನೋದನ್ನ ಪರೀಕ್ಷೆ ಮಾಡೋದಿಕ್ಕೆ ನಾನೇ ಬಂದ್ಬಿಟ್ಟೆ. ಯಾಕೆ ಈಗ ನಿನಗೆ ನಾನು ಬೇಕಾಗಿಲ್ವಾ? ಸದ್ಯಕ್ಕೆ ಬೇಕಾಗಿಲ್ಲ ಅನ್ಸುತ್ತೆ. ಸಿಕ್ಕಾಪಟ್ಟೆ ಶಕ್ತಿ ಬಂದಿದೆ ಕಣ, ಮುಟ್ಟು ಮುಟ್ಟು ತಲೆ ತಲೆ. ನೋಡು, ನೀನು ಎತ್ತಿರೋದು ಬರೀ ಸಂಜೀವಿನಿ ಪರ್ವತ ಮಾತ್ರ, ನನ್ನ ಪ್ರಪಂಚನೇ ಎತ್ತೋ ಪ್ಲಾನ್ ಅಲ್ಲಿ ಇದ್ದೀನಿ, ಫೌಂಡೇಶನ್ ಹುಡುಕ್ತಾ ಇದ್ದೀನಿ. ಒಂದ್ ಮಾತು ಹೇಳ್ತೀನಿ, ಜಂಗ್ಲಿ ಅನ್ನೋ ನಾಟಿ ವೈದ್ಯ ಎಲ್ಲಿ ತನಕ ನನ್ನ ಜೊತೆ ಇರ್ತಾನೋ ಅಲ್ಲಿ ತನಕ ನನಗೆ ಮಾರುತಿ ಅವಶ್ಯಕತೆ ಇಲ್ಲ. ಬರ್ಲಾ ಬರ್ಲಾ, ಸಿಕ್ಕಾಪಟ್ಟೆ ಕೆಲಸ ಇದೆ. ಶಕ್ತಿ ಬಂದಿದೆ ಅಂತ ದೇವ್ರನ್ನೇ ಕಡೆಗಾಣಿಸ್ತಾ ಇದ್ಯಾ? ಇನ್ನು ಮುಂದೆ ನಿನಗೆ ಶಕ್ತಿ ಪರೀಕ್ಷೆ ಆಗುತ್ತೆ. ಜೈ ಶ್ರೀರಾಮ್. ನೋಡ್ರಿ ನಮ್ಮನೆ ಮುಂದೆ ಎಂತ ರಂಗೋಲಿ. ರೀ ಮಂಜುಳಮ್ಮ ನೋಡಿ, ನಮ್ಮನೆ ಮುಂದೆನೂ ನೀಟಾಗಿ ಗುಡಿಸಿ ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ಓಹೋ, ನೀ ಮಂಜುಳಮ್ಮ 12 ಗಂಟೆ ರಾತ್ರಿಲಿ ರಸ್ತೆಲಿ ಭೂತ ಓಡಾಡುತ್ತಂತೆ, ಅದ್ರದ್ದೇ ಕೆಲಸ ಇರ್ಬೇಕು. ಇಂತ ಕೆಲಸ ಅಲ್ಲ ಭೂತ್ಗಳು ಮಾಡತ್ತ, ಈ ಕೆಲಸ ಅಲ್ಲ ದೇವ್ರದೇ ಇರ್ಬೇಕು. ಕೌಸಲ್ಯ ಸುಪ್ರಧಾರ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸ. ಅರೆ ಮನೆ ಮುಂದೆ ಇಷ್ಟು ಚೆನ್ನಾಗಿರೋ ರಂಗೋಲಿ ಸ್ನಾನ ಮಾಡ್ಕೊಂಡ್ ಬರೋದ್ರೊಳಗೆ ಯಾರ್ ಹಾಕಿದ್ದು? ಗೌರಿ, ಎಲ್ಲಾರ ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ ನೋಡಿದ್ರೆ ನಮ್ಮನೆ ಮುಂದೆ ರಂಗೋಲಿ, ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಆಶ್ಚರ್ಯ ಆಯ್ತು ಕಣೆ. ಯಾರ್ ಮಾಡಿರ್ಬಹುದು ಅನ್ಸುತ್ತೆ? ನಿನ್ನೆ ನನ್ ಕನ್ಸಲ್ಲಿ ಒಬ್ಬ ಸಾಧು ಬಂದಿದ್ದ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದ. ಮೋಸ್ಟ್ಲಿ ಅವನೇ ಮಾಡಿರ್ಬೇಕು ಅನ್ಸುತ್ತೆ ಗೌರಿ. ಇರ್ಬೇಕು ಇರ್ಬೇಕು. ಏನಪ್ಪ? ಏನಮ್ಮ, ಇಷ್ಟೊಂದು ಕೆಲ್ಸನ ನೀವು ಒಬ್ರೆ ಮಾಡ್ಬಿಟ್ಟಿದ್ದೀರಾ? ಇಡ್ಲಿ ಚಟ್ನಿನೂ ರೆಡಿ ಆಗಿದೆ, ರುಬ್ಬೋದಿನ್ ಬೇಕಾಗಿಲ್ಲ. ನಿನ್ನೆ ರಾತ್ರಿ ನಂಗೆ ಡಿಸ್ಟೆಂಪರ್ ಏನಾದ್ರೂ ಸಿಗ್ಬೇಕಿತ್ತು. ಏರಿಯಾದ ಮನೆಗೆಲ್ಲ ಪೇಂಟ್ ಹೊಡಿತಿದ್ದೆ. ನಾನೇನ್ ಮಾಡ್ಲಿ, ತೊಳೆಯಕ್ ತಟ್ಟೆನೂ ಇಲ್ಲ, ಬಳಿಯಕ್ ಬಟ್ಟೆನೂ ಇಲ್ಲ. ನನ್ ರೆಟ್ಟೆಲ್ ಬಲ ಇದೆ, ಇದ್ಯಾವ ಮಹಾ ಕೆಲ್ಸ? ಎಲ್ಲ ಕೆಲ್ಸ ಚಕ್ ಚಕಂತ ಮಾಡಿ ಮುಗಿಸ್ತೀನಿ, ಸುಮ್ನಿರು. ಏನಿವತ್ತು ಶೇವಿಂಗ್ ಮಾಡ್ದೇನೆ ತಿಂಡಿ ತಿನ್ನಕ್ ಬಂದಿದ್ದೀರಾ? ತುಂಬಾ ಹೊಟ್ಟೆ ಹಸಿವು ಆಗ್ತಿತ್ತು, ಅದಕ್ಕೆ ಇಡ್ಲಿ ತಿನ್ಬಿಟ್ಟು ಆಮೇಲೆ ಶೇವಿಂಗ್ ಶಾಪ್ ಹೋಗಿ ಶೇವಿಂಗ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಷ್ಟೇನಾ? ಹಾಫ್ ಸೆಕೆಂಡ್ ನಾನೇ ಶೇವ್ ಮಾಡ್ತೀನಿ.
ಏನ್ ಬಳಿತಾರ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಬೋಳಿಸ್ತಾರ ಅನ್ನೋದು ಮುಖ್ಯ. ಹಿಟ್ಟು ಕೊಡೋ ತಲೆಗೆ ಬಳಿಯೋಣ ಬೋಲ್ಸೋಕೆ. ಇವತ್ತು ನಮ್ಮ ಮನೆಗೆ ತುಂಬಾ ಜನ ನೆಂಟರು ಬರ್ತಾರೆ, ಅವ್ರು ಬರೋ ಅಷ್ಟೊತ್ತಿಗೆ ನನ್ನ ಮನೆಗೆ ಹೋಗಿ ಇಷ್ಟು ತರಕಾರಿನೂ ಹೆಚ್ಚಬೇಕು. ಬಾಮೈಲಿ ಒಂದು ನಿಮಿಷ. ಏನಮ್ಮ ತರಕಾರಿ ಹೆಚ್ಚು ಕೊಡ್ಬೇಕಾ? ಕೊಡಿ ಇಲ್ಲಿ ಸೈಡ್ಗೆ ನಿಲ್ಲಿ. ಕೂಲೋ ಬಲು ಎಕ್ವಿಪ್ಮೆಂಟ್ಸ್ ತಗೊಂಬಾ. ಹಾಫ್ ಸೆಕೆಂಡ್. ಬೇಡ ಅವನಿಗೆ ಕೊಡಿ. ಯಾವ್ದಾದ್ರು ಚೌಲ್ಟ್ರಿಲಿ ಆರ್ಡರ್ ಇದ್ರೆ ಹೇಳಿ ಹೋಗಿ. ಕುಲೋ ಬಾಲು ನಂಗೆ ಲೇಟ್ ಆಯ್ತು, ಆಫೀಸ್ ಹೋಗ್ಬೇಕು, ಅಂಗಡಿನ ನಿನ್ನೆ ನೋಡ್ಕೋಬೇಕು. ಚಟ್ನಿ ಶಾರ್ಟೇಜ್ ಆದ್ರೆ ಜೋಳು ಜೋಳು ಜೋಳು. ಅಣ್ಣಯ್ಯ ನೀನ್ ಕಣ್ಕೊಂಡವ್ರಿಗೆಲ್ಲ ಹಿಂಗ್ ಸಹಾಯ ಮಾಡ್ತಿದ್ರೆ ಹೆಂಗೆ ನೋಡಮ್ಮ? ನಮ್ ಕೈಲಿ ಆಗುತ್ತ ಅವ್ರಿಗೆ ಸಹಾಯ ಮಾಡ್ಬೇಕು. ಇಬ್ಬರ್ ಹಿಂಡಿರ ಸುಖವ ಇಂದು ಕಂಡೇ ಅಬ್ಬಬ್ಬ ಎಂದಿಗೂ ಸಾಕೋ ಸಕೈಯ. ಎಲ್ಲಾ ಕಡೆ ಗೆದ್ಕೊಂಬಂದ್ರಿ, ಇವಾಗ ಏನ್ ಮಾಡ್ತೀರಾ? ಸೌಂಡ್ ಕೇಳಿಸ್ಕೊಂಡ್ರ ಯಾರ್ ಬರ್ತಾ ಇದಾರೆ ಅಂತ. ಈಗ ಇವ್ರ ಕೈಲಿ ಸಿಕ್ಕಾಕೊಂಡ್ರೆ ಮುಗಿತು ಕತೆ, ಕಿವಿ ತೂತೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತ್ಯಾ? ನಮ್ಮ ಅಣ್ಣಂಗ್ ಹೇಳಿದ್ರೆ ಸಾಕು, ನೋಡ್ತಾ ಇರೋ ಅವನು ಹೆಂಗ್ ಬಾಯಿ ಮುಚ್ಚಿಸ್ತಾನೆ ಅಂತ. ಪ್ಲೀಸ್ ಬಾಬಾ, ಈ ಕರುಣ ಕಠೋರ ಕವನಗಳನ್ನ ನನ್ನ ಕೈಲಂತೂ ಕೇಳಕ್ಕಾಗಲ್ಲ. ಪ್ಲೀಸ್ ಹೇಗಾದ್ರೂ ಮಾಡಿ ನಮ್ ಕಿವಿನ ಕಾಪಾಡಿ. ಹೆದರ್ಬೇಡಿ, ಕಾದು ನೋಡಿ. ಇಬ್ಬರೆಂಡಿರ ಸುಖವ ಇಂದು ಕಂಡೇ ಅಬ್ಬಬ್ಬ ಎಂದಿಗೂ ಸಾಕೋ ಸಕೈಯ. ಅದ್ಭುತವಾದ ಕವನ ಇದೆ ಕಣಯ್ಯ. ಒಂದಕ್ಕಿಂತ ಎರಡು ಸಾವಿರದ ಮಧ್ಯೆ ಮೂರನೇ ಅರ್ಥ ಇರುತ್ತಪ್ಪ. ನೋಡು ಈ ಕವನ ಓದ್ತೀನಿ, ನಿನಗೆ ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ತಾರೆ ಬಿಡು. ಏನ್ ಪದಗಳು ಏನ್ ಪದಗಳು! ಬರೆಯಿರಿ ಬರೆಯಿರಿ, ಕರೆಯಿರಿ ಕರೆಯಿರಿ, ತೆರೆಯಿರಿ ತೆರೆಯಿರಿ, ಮುಚ್ಚಿರಿ ಮುಚ್ಚಿರಿ. ಆಗಲ್ಲ, ಮಾತಾಡಕ್ಕಾಗಲ್ಲ. ಮನೆಗೋಗಿ ಬಿಸಿನೀರಿನ ಬಕೆಟ್ ಅಲ್ಲಿ ತಲೆ ನೆನೆಯಿಸಿ ಬಾಯಿ ಬಿಟ್ಕೊಳ್ಳುತ್ತೆ. ಏನಂತೆ ಶಾಕ್! ನನ್ನ ಗಂಡ ರೆಡಿ, ಬಲೆ ಜೋಡಿ ಸ್ಪರ್ಧೆಯಲ್ಲಿ ನಾವೇ ಮಗ್ಗೆಲ್ಲದು. ನನ್ನ ಗಂಡನು ರೆಡಿ ಕಣೆ, ಬಲೆ ಜೋಡಿ ಸ್ಪರ್ಧೆಯಲ್ಲಿ ನಾವೇ ಗೆಲ್ಲೋದು ತಿಳ್ಕೊಳೆ. ಅದ್ ಯಾಕೆ ಹಂಗ ಹರ್ಚ್ಕೊಂತೀಯ ಅನ್ನೋರ್ನೆ ಕೇಳ್ಬಿಡ. ಬಸನ್ನು ರೋಮಷ್ಟ ಆಚೆ ಬತ್ತೀಯ? ಆಚೆ ಬಾ ಅಕ್ಕ. ಅಣ್ಣ ಆಚೆ ಬತ್ತೀರಾ? ಅಕ್ಕ ಆಚೆ ಬನ್ನಿ. ಅಕ್ಕ ಆಚೆ ಬನ್ನಿ. ಅಣ್ಣ ಆಚೆ ಬನ್ನಿ. ಅಣ್ಣ ಆಚೆ ಬನ್ನಿ. ಅಕ್ಕ ಆಚೆ ಬನ್ನಿ. ನಿಲ್ಸಿ, ಏನ್ ನಿಮ್ ಜಗಳ? ಅಯ್ಯೋ ನೀವೇ ನ್ಯಾಯವ ಹೇಳಿ, ನಮ್ಮಿಬ್ರು ಜೋಡಿಯಾಗೆ ಯಾವ ಜೋಡಿ ಗೆಲ್ಲದು? ಈ ಜೋಡಿ ತಾನೇ ಇಬ್ರು ಅಲ್ವಣ. ಅಣ್ಣ ನಾನ್ ಸಾಮು ಮಾಡಿ ಶಕ್ತಿ ಜಾಸ್ತಿ ಪಡ್ಕೊಂಡ್ ಬಂದಿದ್ದೀನಿ, ಇಡೀ ಪ್ರಪಂಚದಲ್ಲ ನನ್ನ ಯಾರು ಸೋಲ್ಸಕ್ಕಾಗಲ್ಲ. ಏಯ್ ನನ್ನ ಸೋಲ್ಸ ಗನ್ಸು ಈ ಜಗತ್ತಲ್ಲೇ ಹುಟ್ಟಿಲ್ಲ. ತಾಕತ್ತಿದ್ರೆ ನನ್ ಗಂಡನ ಸೋಲ್ಸ್ ತೋರ್ಸ್ಬಿಡು ನೋಡವ. ಹೌದಾ? ಏಯ್ ಬಾರಲ್ಲೇ ನೋಡೇ ಬಿಡ್ತೀನಿ, ಬರ ಬಾರಲ್ಲೇ. ಬಾರ್ಲಾ
ಇಬ್ರು ಜೋರಾಗಿದ್ದೀರಾ ರೀ? ನಿಮ್ ಕೈ ಚಳಕ ತೋರ್ಸಿಪ್ಪ. ಇಬ್ರು ರೆಡಿನಾ? ಅಯ್ಯೋ, ನೆರಡಿ ಮನೆಗೆ ಹೋಗೋದಿಲ್ಲ, ಸರಣಿ ಅಟ್ಟಿಸ್ಕ ಬಂದ್ರು ಕಲ್ತಾಂಡ್ ಹೊಡೆಯಕ್ಕಾಗಲ್ಲ ಕಣೆ, ಕೈ ಮುರಿದೋಯ್ತು. ನಂದು ಕೈ ಮುರಿದ ಬಿಡಿದೆ ಕಣೆ. ಏ, ಕೈನ ಗಮ್ಮ ಕಂಡಿಸ್ಕೊಂಬೇಕಣೆ. ನಿನ್ ತಾಕತ್ತು ಶಕ್ತಿ ಬಲೆ ಜೋರಾಗಿ ಐತೆ ಬಿಡು. ಹೌದೌದು, ನಾವಂತೂ ಗೆಲ್ಲಕ್ಕಾಗಲ್ಲ, ಗೆಲ್ಲೋದ್ ಪಡ್ಸ್ಕೊಂಡೇನೆ. ನೀನು ಮುಖ್ಯ ತಿನ್ಕೊಂಡು ಮನೇಲಿ ಬಿತ್ತಿರ್ಬೇಡ, ಗಾಡಿ ತಳಕ್ ನಡಿ ನಡಿ. ಹೆಂಗೆ ಅಣ್ಣ, ನಿಮ್ಮಿಬ್ರದ ಫೋಟೋ ತೆಗ್ಸಿ ಊರೆಲ್ಲ ಪೋಸ್ಟ್ ಹಾಕಿಸ್ಬಿಡೋಣ, ಅವಾಗ ಊರ್ಗೆಲ್ಲ ನೀವಿಬ್ರು ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ಬಲೆ ಜೋಡಿ ವಿನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಏನಪ್ಪ ಈಶಂಗ್ ಹೇಳಿದೀನಿ ಫೋಟೋಗ್ರಾಫರ್ನ ಕರ್ಕೊಂಡ್ ಬಾ ಅಂತ. ಫೋಟೋಗ್ರಾಫರ್ ಹೇಳು, ಕ್ಯಾಮರಾಗೆ ರೀಲ್ ಹಾಕೊಂಡ್ ಬರೋಕೆ. ಬಸ್ಸು ಸೊಟ್ಲ ಎಕ್ಸ್ಪ್ರೆಸ್ ಗಾಡಿ ಆಗ್ರೆ ಬಂದ್ಬಿಟ್ಟದೆ, ನೆಲ ಎಲ್ಲ ಕ್ಲೀನ್ ಆಗ್ಬಿಟ್ಟದೆ. ಏನ್ ಗ್ರಾಚಾರ ಕಾದಿದ್ಯೋ? ಪೂಜೆ ಸಲ್ಲಂದೆ ಹೂಗಳ ತಲ್ಲೆ. ನನ್ ಬರಕ್ ಮುಂಚೆನೆ ಯಾರು ರೆಡಿ ಮಾಡ್ಬಿಟ್ಟಿದಾರಲ್ಲಪ್ಪ, ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಯಾರಿರ್ಬೋದು ಈ ಫೋಟೋದಲ್ಲಿ ಇರೋರು ಏನಾದ್ರು? ಅಲ್ಲ, ನಾನ್ ಬರೋದಕ್ ಮುಂಚೆನೆ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚಿ ಧೂಪ ಹಾಕ್ಬಿಟ್ಟಿದಾರಲ್ಲ, ಯಾರೋ ನಾನೇ ಶಂಭು ಅಂಕಲ್. ಏನ್ ಆಶ್ಚರ್ಯ ನೋಡಿ ಬಂದ್ರು. ಇದು ನಮ್ಮ ಆಫೀಸಾ? ಇಷ್ಟು ನೀಟ್ ಆಗ್ಬಿಟ್ಟಿದೆ, ನೆಲ ಎಲ್ಲ ಪಳ ಪಳ ಅಂತ ಇದೆಯಲ್ಲಪ್ಪ. ಅಯ್ಯೋ, ಬಸ್ ಶಟಲ್ ಎಕ್ಸ್ಪ್ರೆಸ್ ಆಲ್ರೆಡಿ ಬಂದ್ಬಿಟ್ಟಿದೆ. ವೆರಿ ಗುಡ್, ಕಮ್ ಆನ್. ಉಡಿ ಬಾಬಾ, ನನ್ ವರ್ಕ್ ಕ್ಲಿಯರ್.
ಏನ್ರಿ ಬಸವ ಆಕೊಳ್ಸಕ್ಕೂ ಟೈಮ್ ಇಲ್ದಂಗ್ ಮಾಡ್ಬಿಟ್ರಲ್ರಿ. ನನ್ ಬೇಡ ಬೇಡ ಅಂದ್ರು ನನ್ ಕೆಲ್ಸ ಮುಗಿಸ್ಬಿಟ್ಟಿದ್ದಾನೆ. ಯಾರು ಇನ್ಯಾರು ಸಾರ್ ಈ ಬಸವ ಸರಿಯಾಗಿ ವಿಚಾರಿಸ್ಕೊಳ್ಳಿ ಸಾರ್. ಏ ಎಲ್ಲಾರ ಕೆಲ್ಸನು ಮುಗಿಸಿದಾರಲ್ಲ ನಿಮ್ ಮಕ್ಕ ನಾಚಿಕೆ ಆಗ್ಬೇಕು. ಸರ್ ನಮ್ ಕೆಲ್ಸ ಎಲ್ಲ ಮುಗೀತು, ನಾವ್ ಇನ್ ಮನೆಗೆ ಹೋಗ್ಬೋದಾ? ದಯವಿಟ್ಟು ಹೋಗಿಮಾ, ಆದ್ರೆ ಒಂದ್ ಕಂಡೀಷನ್, ಯಾವ್ದಾನ ಇಮಿಡಿಯೇಟ್ ಆರ್ಡರ್ ಬಂದ್ರೆ ಬಂದ್ ಅಟೆಂಡ್ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಾ? ಹೌದು, ಲುಂಗಿ ಯಾಕೆ ಉಟ್ಕೊಂಡಿಲ್ಲ ಇಟ್ಕೊಂಡಿದ್ರಾ? ಸರ್ ಮನೆಗೆ ಹೋಗ್ತೀವಿ ಅಂತ ಮುಂಚೆನೆ ಗೊತ್ತಿತ್ತು ಸರ್. ಈ ಲುಂಗಿ ಉಟ್ಕೊಂಡು ನಮ್ ಬೀದಿಗೆ ಹೋದ್ರೆ ಬೀದಿ ನಾಯಿ ಕಚ್ಚಕ್ ಬರ್ತಾವ ಸರ್. ಬಸವ ಎಲ್ಲಾರು ಹೋದ್ರು ನೀನು ಹೋಗಪ್ಪ, ನಂಗ್ ಮಾಡೋಕೆ ಏನಾರು ಕೆಲ್ಸ ಬೇಕು ಸರ್. ಒಂದ್ ಕೆಲ್ಸ ಮಾಡು, ಆ ಬಾಕ್ಸ್ ಮೇಲಿರೋ ಧೂಳೆಲ್ಲ ತೆಗಿ, ಗೊತ್ತಾಯ್ತಾ? ಬಸವ ಬಸವ ಬಸಣ್ಣ ಬಸವ ಇದ್ದಾಳಪ್ಪ. ಅಯ್ಯೋ ಮೈಯೆಲ್ಲ ಬೇವ್ತಾ ಬಿಟ್ಟಿದ್ಯಲ್ಲ ಸಾರ್. ಹೋಗ್ ಎಳ್ನೀರ್ ತಗೊಂಬನ್ರಿ. ಮಾರಾತಕ್ ಬರೋದಲ್ಲ ಸಾರ್. ಅಯ್ಯೋ ರಸ್ತೆಲ್ ಮಾರ ಎಳ್ನೀರ್ ತಗೊಂಬನ್ರಿ. ಅಯ್ಯೋ ನಿಮ್ ನೋಡ್ಲೆ ಬಸವ ಏನಪ್ಪ ಮಾಡೋದ ಬಸವ ಸಾರ್. ಎಲ್ಲಿಲ್ಲ ಬರೀ ನೀರು. ಆಯ್ತು ಚುಮಸಪ್ಪ, ಎದ್ದಾಳ್ತಾಲ್ವಲ್ಲ. ಓ ಸ್ಟಾಫ್ ಬೇರೆ ಇಲ್ಲ. ಓ ಈಗಲ್ಲಿ ಎಲ್ರೂ ಇರ್ಬೇಕು ಸಾರ್. ಯಾಕೆ ಒಂದೊಂದ್ ಸ್ಪೂನ್ ಬಾಯಿ ನೀರ್ ಬಿಡ್ಬೇಕಲ್ಲ. ಸರಿನಪ್ಪ. ಹಲೋ ವಿಶ್ವಂತ, ಯಾಕೆ ಹೋಗ್ತಾ ಇದ್ರೆ ಹಾಗೆ ಗಾಡಿ ರಿವರ್ಸ್ ತಗೊಂಬಿಡ್ರಿಪ್ಪ, ಸಿಕ್ಕಾಪಟ್ಟೆ ಎಮರ್ಜೆನ್ಸಿ. ಅಯ್ಯೋ ನಾನು ಬಂದ್ಮೇಲೆ ಹೇಳ್ತೀನಿ, ಬನ್ನಿ ವಾಪಸ್ ಬನ್ನಿ, ಬೇಗ ಬನ್ನಿ, ಅಂಡರ್ಸ್ಟ್ಯಾಂಡ್ ಬಸವ ಸಾರ್? ವಿಸ್ಕನ್ ಟು ಸ್ಟ್ಯಾಂಡ್ ಬಸವ, ನಾಟ್ ಸ್ಟ್ಯಾಂಡ್. ಸರ್ ಏನ್ ಸರ್, ಇನ್ನು ಥಿಯೇಟರ್ ಗೇಟ್ ಒಳಗೆ ಕಾಲಿಟ್ಟಿಲ್ಲ, ಆಗ್ಲೇ ಫೋನ್. ಏನ್ ಸರ್ ಇದು ಬಸವನ ಅವಸ್ಥೆ? ಬಸವ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟವನೇ. ಅಯ್ಯೋ ಹಂಗ್ ಹೋಗಿರೋದೇ ಗೊತ್ತಿಲ್ಲ. ಮಾ ಏನ್ ಕರ್ಮನ್ರಿ, ಹೋಗೋದು ಬರೋದು ಇದೇ ಆಗ್ಬೇಕು, ನಿದ್ದೆ ಮಾಡ್ಕೊಂಡು ಟೈಮ್ ಕೊಡೋದ್ರಿ. ಬಸ್ಸು ಏನಾಯ್ತು? ಬಸ್ಸು ಪಂಚರ್ ಆಯ್ತು. ಬಸವ ಬಸವ ನಿನ್ ಕೈಲಿ ಆಗ್ತಾ ಇಲ್ಲ, ಮನೆಗೆ ಹೋಗಿ ರೆಸ್ಟ್ ತಗೊಳಪ್ಪ. ಬೇಡ ಬೇಡ, ನಾನೇ ಬಸ್ಸು ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬರ್ತೀನಿ. ಸರಿ, ನಾನು ಆಟೋ ಅರೇಂಜ್ ಮಾಡ್ಕೊಡ್ತೀನಿ, ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬನ್ನಿ. ಅದಕ್ಕೆ ರೇ ಇದ್ದಕ್ಕಿದ್ದಂಗೆ ಇಷ್ಟೊಂದು ಕೆಲಸ ಮಾಡ್ಬಾರ್ದು ಅಂತ ಹೇಳೋದು. ಕೆರೆ ಹೊಡೆದು ಕೆರೆ ನೀರೆಲ್ಲ ಹರಿದೋದ್ರೆ ಕೆರೆ ಏನಾಗುತ್ತೆ? ಒಣಗೋಗಲ್ವೇ? ಹಾಗೇನೆ ಎನರ್ಜಿನು. ಹಾ ಹೋಗಿ ಬಿಡಿ ಸರ್, ಈ ಟೈಮ್ ಒಂದು ಬುದ್ಧಿವಾದ. ಯಾಕೆ ಎಲ್ಲರೂ ಬಸ್ವನ್ ಎತ್ತಕೊಳ್ಳಿ, ಆಟೋ ಬಿಸಾಕಣ. ಯಾಕಮ್ಮ ನಾನು ಒಬ್ಳೆ ಬಸ್ವನ್ ಎತ್ತಕೊಂಡೋಗ್ತೀನಿ. ಲೋ ಈಶಾ, ಫೋಟೋಗ್ರಾಫರ್ನ ಬರಕ್ ಹೇಳು ಅಂತ ಹೇಳಿದ್ನಲ್ಲ, ಹೇಳ್ದನಪ್ಪ? ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಕ್ಕ, ಬಲೆ ಜೋಡಿ ಸ್ಪರ್ಧೆಗೆ ನಿಂದು ಬಾ ಒಂದು ಫೋಟೋ ಸೆಷನ್ ಆಗೋದೊಂದೇ ಬಾಕಿ. ಆ ಫೋಟೋಗ್ರಾಫರ್ ಬಂದಿದ ತಕ್ಷಣ ನಾನು ಡಾಕ್ಟ್ರು, ಲಾಯರು, ಜಡ್ಜು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಗೆಟಪ್ ಗಳು ಹಾಕಿ ಫೋಟೋ ತೆಗಿಸ್ಕೊಂಡ್ಬಿಡ್ಬೇಕಪ್ಪ. ಯಾಕೆ? ಅಯ್ಯೋ ಗಂಡ್ಗಳನ್ನ ಹುಡುಕ್ಬೇಕು ಅಂದಾಗ ಆ ಫೋಟೋ ಕೊಟ್ಟು ಹುಡ್ಕಕ್ ಈಸಿ ಆಗುತ್ತಲ್ಲ ಅದಕ್ಕೆ. ಬಸ್ಸು ಬಸ್ಸು ಕೂತ್ಕೊಳ್ಳಿ ಬಸ್ಸು, ಮಲ್ಕೊಳ್ಳಿ ಬಸ್ಸು, ಪಾಪ ಬಸ್ಸು ಬಸ್ಸು ಕಂಪ್ಲೀಟ್ಲಿ ಬಸ್ಸು. ಏನ ಮಾಡ್ದೆ? ನಾನೇನ್ ಮಾಡ್ಲಿ, ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಪುಸಕ್ ಅಂತ ಬಿದ್ದೋದ್ರು. ಪುಸಕು ಅಂತ ಸೌಂಡ್ ಬಂತ? ನೋ ಸೌಂಡ್. ಪಾಪ ಅವ್ರಗ್ ನಿಶಕ್ತಿ ಆಗ್ಬಿಟ್ಟಿದೆ, ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಎಲ್ಲ ಕೆಲ್ಸನ ಇವ್ರೊಬ್ಬರೇ ಮಾಡಿದ್ರೆ ಇನ್ನೇನಾಗುತ್ತೆ? ಒಂದ್ ಸೆಕೆಂಡ. ಏನೇ ಅದು? ಪೇನ್ ಬಾಂಬು. ನೀನ್ ಯಾವ್ದಾವ್ದ ಬಾಂಬ್ ಹಾಕಿ ಸಂಸಾರಕ್ಕೆ ಬಾಂಬ್ ಹಚ್ಬೇಡ, ಬಾಂಬ್ ಹಚ್ಚಕ್ಕೆ ಅಂತ ನಾನಿದ್ದೀನಿ, ನಾನು ಅವ್ರ ಹೆಂಡತಿ. ಏನಪ್ಪ ಏನಪ್ಪ ಆಯ್ತು ನಿಮ್ಗೆ? ಮೋಸ್ಟ್ಲಿ ಔಷಧಿಯಿಂದ ಸೈಡ್ ಎಫೆಕ್ಟ್ ಆಗಿರ್ಬೇಕು. ಹೌದಾ? ನೋ ಈಶಾ, ನೀನ್ ಹೋಗಿ ಔಷಧಿ ಬಟ್ಲು ತಗೊಂಬಾರ. ಡಬ್ಬ ಯಾರು? ಡಬ್ಬ ಖಾಲಿ. ಒಂದು ತಿಂಗಳಿಗೆ ಆಗೋ ಔಷಧಿನ ಒಂದೇ ದಿನಕ್ಕೆ ಮುಗಿಸಿದ್ರೆ ಓವರ್ ಡೋಸ್ ಆಗಿ ಸೈಡ್ ಎಫೆಕ್ಟ್ ಆಗದೆ ಇನ್ನೇನಾಗುತ್ತೆ? ನಾನು ಹಾಕಿದ್ದು ಬರೀ ಎರಡು ಸ್ಪೂನ್ ಅಷ್ಟೇ. ಅಕ್ಕ ನೀನು ಎರಡು ಸ್ಪೂನ್ ಹಾಕಿದ್ಯಾ? ನಾನು ಭಾವಂಗ್ ಎರಡು ಸ್ಪೂನ್ ಹಾಕೊಟ್ಟೆ. ಅಯ್ಯಯ್ಯೋ, ನೀವಿಬ್ರು ಹಾಕಿರಲ್ಲಂತ ತಿಳ್ಕೊಂಡು ನಾನು ಬರೀ ಎರಡೇ ಎರಡು ಸ್ಪೂನ್ ಹಾಕೊಟ್ಟೆ. ಹೋಯ್ತು. ಯಾಕಪ್ಪ? ನಾನು ಹಾಕಿದ್ದೆ, ಎಲ್ರೂ ಸೇರಿ ಹಾಕಿದ್ದಕ್ಕೆ ಈ ತರ ಓವರ್ ಡೋಸ್ ಆಗಿ ಸಮಸ್ಯೆ ಆಗಿದೆ. ಸ್ವಲ್ಪ ರೋಸ್ಟ್ ಮಾಡಿ ರೋಸ್ಟ್ ಮಾಡಿ ಅಂದ್ರೆ ನೀನ್ ಸ್ವಲ್ಪ ಫ್ಯಾನ್ ಹಾಕ್ತ್ಯಾ? ಇವ್ರು ಹುಷಾರಾಗೋ ತನಕ ನಾನು ಇಲ್ಲೇ ಇರ್ಲ. ಅವ್ರ ಹೆಂಡತಿ ಅಂತ ನಾನಿದ್ದೀನಿ, ಕುಟುಂಬದವರು ಅಂತ ಇವ್ರೆಲ್ಲರೂ ಇದ್ದಾರೆ, ತಾವು ಮನೆಗೆ ಹೊರಡಿ. ವಿಶ್ ಯು ಸ್ಪೀಡಿ ರಿಕವರಿ. ಯಾವ್ದಾದ್ರು ಕ್ರೀಮ್ ಹಚ್ಬೇಕು ಅಂತಿದ್ರೆ ನಂಗೊಂದು ಫೋನ್ ಹಚ್ಚಿ, ನನ್ನ ಫೋನ್ ಅಲ್ಲಿ
ನಾನು ನಿನಗೆ ಬೆಂಕಿ ಹಚ್ಚುತ್ತೀನಿ. ಬಗ್ಗಿ ಹೋಗಿ ಕುಡಿಬೇಕು ಅಪ್ಪ. ಕಾಳಿ ದೇವರ ಇದೇ ನಾನೇ ಬರೋಣಪ್ಪ. ಬಲಿ ಬಸುವ ಎಲ್ಲ ಬಲ್ಲವ.